ನನ್ನ 28 ಡೇಸ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಫಿಟ್ನೆಸ್ ಕೋಚ್ ಆಗ್ಬಿಡವಾ ಅಂತ ಅನ್ಕೊಂಡಿದ್ದೀನಿ. ಹೆಂಗೈತಾ ಇದೆಯಾ, ಚೆನ್ನಾಗೈತಾ ಇದೆಯಾ? ಒರಿಜಿನಲ್ ಫಿಟ್ನೆಸ್ ಕೋಚ್ ಏನಾದ್ರೂ ನನ್ನ ಸರ್ಕಸ್ನ 28 ದಿವಸ ವೀಡಿಯೋಗಳು ನೋಡ್ಬಿಟ್ರೆ ಅವ್ರೇನು ಕಲ್ತಿರೋ ವಿದ್ಯೆ ಅದನ್ನ ಮರ್ತು ಬಿಡ್ತಾರೆ, ಗ್ಯಾರಂಟಿ ಅದಂತೂ ಬಿಸಿಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅರ್ವಿ. ನನ್ನ 28 ಡೇಸ್ ಲೈಟ್ ಚಾಲೆಂಜಲ್ಲಿ 27ನೇ ದಿನ, ಇನ್ನೊಂದು ದಿವಸ ಮಿಕ್ಕೊಂಡೈತೆ. ಸೊ 27ನೇ ದಿನ ಸ್ವಲ್ಪ ಹೊರಗಡೆ ಬರವ ಅಂದ್ಬಿಟ್ಟು, ಹೊರಗಡೆಯಿಂದ ಎಲ್ಲೂ ದೂರ ಹೊರಗಡೆ ಹೋಗಿಲ್ಲ, ಸೊ ನಮ್ಮನೆ ಮಾಡಿ ಮೇಲೆ ಬಂದ್ಬಿಟ್ಟಿದ್ದೀನಿ. ಸೊ ನಮ್ಮ ಸರ್ಕಸ್ನ ಇಲ್ಲಿಂದನೇ ಶುರು ಮಾಡ್ಕೊಬಿಡವ. ನಮ್ಮ ಸರ್ಕಸ್ ಶುರು ಹಾಕಿದ ಮುಂಚೆ ಹೇಳೋದು ಒಂದೇ ಮಾತು. ಸೊ ಅದೇನಂತಂದ್ರೆ, ನನ್ನ 28 ಡೇಸ್ ಚಾಲೆಂಜ್ನ ಬೇಕಾ ನೀವು ಅಕ್ಸೆಪ್ಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನಾನು ಮಾಡೋ ಸರ್ಕಸ್ನ ಎಕ್ಸಸೈಸ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ, ಮಾಡಿ ಏನಾರ ಮುರ್ಕೊಂಡ್ರೆ ಆರ್ವಿ ನಿಮ್ಮ ಕೈಗೆ ಸಿಗಲ್ಲ. ಬನ್ನಿ ಸುರಜ್ ಕಬ್ಬಡವ ನಮ್ಮ ಸರ್ಕಸ್ನ. ನನ್ನ 28 ಡೇಸ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಫಿಟ್ನೆಸ್ ಕೋಚ್ ಆಗ್ಬಿಡವ ಅಂತ ಅನ್ಕೊಂಡಿದ್ದೀನಿ. ಹೆಂಗೈತಾ ಇದೆಯಾ, ಚೆನ್ನಾಗೈತಾ ಇದೆಯಾ? ಮೊದಲು ನಿನ್ನ ತೂಕನೇ ಇಷ್ಟು ಕಡಿಮೆ ಆಗಿದೆಯಾ ತೋರಿಸಿದ್ರು, ಆಮೇಲೆ ಹೇಳವ ಈ ಕತೆ ಅಂತ್ಯ. ಒರಿಜಿನಲ್ ಫಿಟ್ನೆಸ್ ಕೋಚ್ ಏನಾದ್ರೂ ನನ್ನ ಸರ್ಕಸ್ನ 28 ದಿವಸ ವೀಡಿಯೋಗಳು ನೋಡ್ಬಿಟ್ರೆ ಅವ್ರೇನು ಕಲ್ತಿರೋ ವಿದ್ಯೆ ಅದನ್ನ ಮರ್ತು ಬಿಡ್ತಾರೆ, ಗ್ಯಾರಂಟಿ ಅದಂತೂ ಬಿಸಿಲ್ಲ. ಸೊ ನನ್ನ ಪರಿಸ್ಥಿತಿ ನೋಡಿ ನನಗೆ ನಗ ಬರ್ತೈತೆ. ಸೊ ಇನ್ನೂ ಮುಗ್ದಿಲ್ಲ, ಬನ್ನಿ ಸವಾಸನ ಮಾಡಬೇಕು. ಇದು ನಮ್ಮನೆಯ ಟೆರೆಸ್ ಗಾರ್ಡನ್ನು. ಸೊ ನಮ್ಮನೆ ಸುತ್ತಮುತ್ತ ನೋಡಿ ಹಿಂಗೆ ಕಾಣಿಸುತ್ತೆ. ನಾವಿರೋದು ಮೈಸೂರಲ್ಲಿ, ನೀವು ಯಾವ ಊರಲ್ಲಿ ಇದ್ದೀರಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸದ್ಯಕ್ಕೆ ನನ್ನ 28 ಡೇಸ್ ಲೈಟ್ ಚಾಲೆಂಜಲ್ಲಿ 27ನೇ ದಿನದ ಸರ್ಕಸ್ಸನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಾಯಿತು. 28ನೇ ದಿನದಲ್ಲಿ ಸಿಗವ. ಸೊ ಎಷ್ಟು ಕೆಜಿ ತೂಕ ಕಡಿಮೆ ಆಗಿನಿ, ನಾನು 28 ಡೇಸ್ ಚಾಲೆಂಜ್ನ ಏನಕ್ಕೆಲ್ಲ ಮಾಡಿದೆ ಅಂತ ನಿಮಗೆ ನಾಳೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರಗಳು.